ಹಲೋ, ಎಲ್ರಿಗೂ ನಮಸ್ಕಾರ. ಬ್ಲೌಸ್ ಕಟಿಂಗ್, ನೀವು ಯಾವ ಬ್ಲೌಸ್ ಕಟಿಂಗನ್ನು ಮಾಡ್ತೀರಾ ಅದರ ಸ್ಟಿಚಿಂಗನ್ನು ತೋರಿಸಿ ಅಂತ ಕೇಳಿದ್ರೆ, ಮೊನ್ನೆ ನಾನು ಬ್ಲಾಕ್ ಬ್ಲೌಸನ್ನು ನಂದು ಏನು ವೇರ್ ಮಾಡಿದ್ದೆ ಅದರ ಬ್ಲೌಸ್ ಕಟಿಂಗ್ ಮಾತ್ರ ಹಾಕಿದ್ದೆ, ಸ್ಟಿಚಿಂಗ್ ಹಾಕಿರಲಿಲ್ಲ. ಕೆಲವರು ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬತ್ತಿಲ್ಲ ಅಂತ ಕೇಳಿದ್ರೆ, ಇನ್ನೂ ಕೆಲವರು ಏನು ತೋಳು ಕೂಡಿಸ್ತೀವಿ ಅದು ಕರೆಕ್ಟಾಗಿ ಬತ್ತಿಲ್ಲ ಅಂತ ಅಂದ್ರೆ, ದಯವಿಟ್ಟು ಏನಂದರೆ ಇದರದ್ದು ಕಟಿಂಗ್ ಇವತ್ತು ತೋರಿಸ್ತೀನಿ, ನಾಳೆ ಸ್ಟಿಚಿಂಗ್ ತೋರಿಸ್ತೀನಿ ಫ್ರೆಂಡ್ಸ್, ದಯವಿಟ್ಟು ನೋಡಿ. ಯಾಕಂದರೆ ಪ್ರತಿಯೊಂದು ಕೂಡ ನಾನೇನು ಕಟಿಂಗ್ ಮಾಡಿರ್ತೀನೋ ಅದು ಸ್ಟಿಚಿಂಗ್ ನೀವು ನೋಡಲ್ಲ. ಏನಕ್ಕೆ ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಬಂದಿರೋದ್ರಿಂದ ಅವ್ರದನ್ನು ಫಾಲೋ ಮಾಡ್ತೀರಾ, ಹಂಗಾಗಿ ನಾನು ಅಯ್ಯೋ ಬಿಡೋ ಅಂತ ಏನು ಅಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಈ ನಡುವೆ ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಹಂಗಾಗಿ ನೀವು ಮೊನ್ನೆ ನಾನೇನು ಬ್ಲಾಕ್ ಬ್ಲೌಸ್ ಹಾಕೊಂಡಿದ್ದೆ ಅದನ್ನ ನೋಡಿದ್ಮೇಲೆ ಬ್ಯಾಕಲ್ಲೆಲ್ಲ ರೌಂಡ್ ಶೇಪ್, ನಾನು ಅದು ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದೇ ಥರ ಯಾವ ರೀತಿ ಕಟ್ ಮಾಡೋದು, ಮತ್ತು ಇದು ಬಂದು ಬ್ಲೌಸ್ ಪೀಸ್ ಬಂದು ತೋರಿಸ್ತೀನಿ. ತುಂಬ ಕಡಿಮೆ ಐತೆ, ಅವ್ರು ಬಫ್ ಸ್ಲೀವ್ಸನ್ನು ಹೊಲಿರಿ ಅಂದರು, 20-20 ಅಂದರು 40-80 ಇಂಚ್ 80 ಸೆಂಟಿಮೀಟರ್ ಇದೆ ಬಫ್ ಸ್ಲೀವ್ಸನ್ನು ಕೇಳಿದ್ರು, ಇರಲ್ಲ ಆಗಲ್ಲ ಪಫ್ ಸ್ಲೀವ್ಸು. ಹಂಗಾಗಿ ನಾನೇನು ಮಾಡಿ ನಾರ್ಮಲ್ ಹೊಲಿತೀನಿ ಅಂತ ಹೇಳಿದ್ದೀನಿ. ಈಗ ಫಸ್ಟು ನಾವೇನು ಮಾಡೋಣ, ಒಂದ್ಸಲ ಟ್ರೈ ಮಾಡ್ತೀನಿ. ಅವ್ರು ಕೇಳಿದ್ರು ಪಾಪ ಪಫ್ ಸ್ಲೀವ್ಸನ್ನು ಕೊಡಿ ಅಂತ, ಇಷ್ಟನ್ನ ತೆಗೆದುಬಿಟ್ಟು ನೋಡೋಣ ಟ್ರೈ ಅಂತೂ ಮಾಡ್ತೀನಿ. ಆದರೆ ಓಕೆ, ಬ್ಯಾಕ್ ಡೀಪು ಫ್ರಂಟ್ ಡೀಪು ಎಲ್ಲ ನೋಡೋಣ ಫಸ್ಟು. ಮಿನಿಮಮ್ ಇಷ್ಟೇ ನನಗೆ ಸಿಗೋದು, ಇಷ್ಟು ಬಟ್ಟೆನಲ್ಲಿ ಪಫ್ಗೆ ಅಂತ ನಾವು ಇಷ್ಟನ್ನು ಹರ್ಕೊಬೇಕಾಗುತ್ತೆ. ಇಷ್ಟರಲ್ಲಿ ನಾನು ಬ್ಯಾಕು ಫ್ರಂಟು ಎಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹಂಗಾಗಿ ಮಾಡಲ್ಲ. ತುಂಬ ಜಾಸ್ತಿ ಅಗಲ ಬಟ್ಟೆ ಇದ್ದರೂ ಮೇಂಟೈನ್ ಮಾಡ್ಬೋದು, ಆದರೆ ತುಂಬ ಕಡಿಮೆ ಇದೆ ಹಂಗಾಗಿ ಆಗಲ್ಲ. ನೋಡಿ, ತೋಳಿಗೆ ನಾನು ಎಲ್ಲ ಲೈನಿಂಗನ್ನು ಕಟ್ ಮಾಡ್ಕೊಂಬಿಡೋಣ, ಮತ್ತು ಇದು ಐರನ್ ಮಾಡಿದ್ರು ಇಷ್ಟೇ, ಏನು ಅದು ಇದಾಗಲ್ಲ. ಉದ್ದ ತೋಳು ಇವ್ರದ್ದು ಮೀಡಿಯಮ್ ಉದ್ದ ತೋಳು, ತುಂಬ ಉದ್ದ ತೋಳಲ್ಲ, ನಾರ್ಮಲಾಗಿ 8 ಇಂಚಸ್ಸನ್ನು ಇವ್ರು ಇಟ್ಕೊತಾರೆ. ಹಂಗಾಗಿ ನೀವು ತೋಳು ಚೆನ್ನಾಗಿ ಬರಬೇಕು ಫಿನಿಷಿಂಗು ಅಂದರೆ, ತುಂಡ ತೋಳು ಆದಾಗ ಈ ಥರನೇ ಫೋಲ್ಡ್ ಮಾಡ್ಕೊಳ್ಳಿ, ಏನು ಇದಿರುತ್ತೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಸೈಡಲ್ಲಿ ಫೋಲ್ಡಿಂಗನ್ನು ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾನು 1 ಮೀಟರ್ ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ, ಹಂಗಾಗಿ ನನಗೇನು ಶಾರ್ಟೇಜ್ ಬರಲ್ಲ. ಇದು 1.5 ಮೀಟರ್ ಅನಿಸುತ್ತೆ, ಒಂದು ಸ್ವಲ್ಪ ಜಾಸ್ತಿನೇ ಐತೆ ಫ್ರೆಂಡ್ಸ್ ಲೈನಿಂಗು, ಹಂಗಾಗಿ ಜಾಸ್ತಿನೇ ಬಂದಿದೆ ಇದು, ಪರವಾಗಿಲ್ಲ. ನಾನು 8 ಇಂಚು ತೋಳಿನ ಉದ್ದ ಇರೋದ್ರಿಂದ ತೋಳನ್ನು ನಾರ್ಮಲಾಗಿ 8 ಇಂಚ್ ತೊಗೊತೀನಿ, 1 ಇಂಚ್ 9 ಇಂಚು ಮಾರ್ಜಿನ್ಗೋಸ್ಕರ. ಈಗ ಇದನ್ನು ನಾವೇನು ಮಾಡೋಣ, ಲೈನ್ ಎಳ್ಕೊತೀನಿ. ನಾನು ಎಲ್ಲವಕ್ಕೂ ಕೂಡ 3 ಇಂಚನ್ನೇ ಇಡ್ತೀನಿ, ನೀವು ನೋಡಿರ್ಬೋದು ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು 3 ಇಂಚನ್ನು ನಾನು ಡೌನಿಂಗನ್ನು ಕೊಡ್ತಿದ್ದೀನಿ. ತೋಳಲ್ಲಿ ನೀವು ಪರ್ಫೆಕ್ಟಾಗಿ ನನಗೇನು ಮೊನ್ನೆ ಹೊಲ್ದಿದ್ದು ನೋಡಿದ್ರಲ್ವಾ, ಎಲ್ಲರದು ನಾವು ಹೊಲಿಸಿ ಕೆಲವ್ರದಷ್ಟೇ ಹಾಕೋಕ್ಕಾಗೋದು, ಇವ್ರದ್ದೆಲ್ಲನೂ ಅಷ್ಟೇ ಪರ್ಫೆಕ್ಟಾಗೇ ಬಂದಿರುತ್ತೆ ಬ್ಲೌಸು. ನೋಡಿ, ಇಲ್ಲಿ ಏನಿರುತ್ತೆ, ಇಲ್ಲಿಂದ ಈಗ ಒಂದು ಸ್ವಲ್ಪ ಸಣ್ಣ ಆಗಿದ್ದಾರೆ ಫ್ರೆಂಡ್ಸ್, ಇವರು ಒಂದು ಸ್ವಲ್ಪ ಸಣ್ಣ ಆಗಿದ್ದಾರೆ, ಹಂಗಾಗಿ ಇಲ್ಲಿಂದ ಇಲ್ಲಿ 8 ಇಂಚ್ ಐತೆ, ನಾನು 7.75 ವರೆಗೂ ತೊಗೊತೀನಿ, ಸ್ವಲ್ಪ ಸಣ್ಣಗಾಗ್ಬಿಟ್ಟಿದ್ದಾರೆ, ಹಂಗಾಗಿ 7.75 ಅಥವಾ 7.25 ತೊಗೊತೀನಿ, ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ, 7.75 ಮಾಡ್ಕೊಂಡಿದ್ದೀನಿ ಈ ರೀತಿ 2 ಇಂಚಸ್ ಮಾರ್ಜಿನ್ಗೋಸ್ಕರ. ನೋಡಿ, ಇಲ್ಲೂ ಅಷ್ಟೇನೆ ಸಾಕು, ಈ ಥರನೇ ಬರಲಿ ಶೇಪು ಬ್ಯಾಕಲ್ಲಿ. ತೋಳು ಕಟಿಂಗ್ ಆಯಿತು, ತೋಳಲ್ಲೂ ಅಷ್ಟೇ ಈ ಥರ ಮಾಡ್ಕೊಬೇಡಿ, ಡೌನ್ ಬರಲಿ, ಈ ಥರ ಡೌನ್ ಕಟ್ ಮಾಡ್ಕೊಳ್ಳಿ, ಆವಾಗ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಮ್ಮ ಇದರೊಳಗೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ತೋಳು ಕಟಿಂಗ್ ಆಯಿತು, ಈಗ ಬಾಡಿ ಕಟಿಂಗನ್ನು ಮಾಡ್ಕೊಳ್ಳೋಣ. ಬಾಡಿ ಕಟಿಂಗ್ ಮಾಡ್ಕೊಳೋದಕ್ಕೆ ಏನು ಉಳಿದಿದೆಯೋ ನೀಟಾಗಿ ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ, ಓಪನ್ ಮಾಡಿಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳೋಣ. ಅಕಸ್ಮಾತ್ ಇದೊಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಿಂಗೆ ಕಟ್ ಮಾಡಿಕೊಂಡ್ರೆ ನಡೆಯುತ್ತೆ, ಇಲ್ಲಿ ಕೂಡ ನಾವು ಮಾಡ್ಕೊಬೋದು. ನಾನು ಇಲ್ಲಿ ಬಾಡಿ ಪ್ಯಾಟರ್ನ ಈ ಕಡೆ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಏನಪ್ಪ ಅಂದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಬ್ಯಾಕ್ ಪ್ಯಾಟು ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ಇಟ್ಕೊತಾ ಇದ್ದೀನಿ. ಇದು ಬಂದು ಚೆಸ್ಟ್ ಸೈಜ್ ತೋರಿಸ್ತೀನಿ ನಾನು. ನೋಡಿ, ನೀಟಾಗಿ ಫೋಲ್ಡ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟ್. ಈಗ ಏನಪ್ಪ ಅಂದ್ರೆ ಸ್ವಲ್ಪ ಸಣ್ಣ ಆಗಿದ್ದಾರೆ, ನಾನು ಇದನ್ನ ಅಷ್ಟೇ ತಗೊತೀನಿ ಫ್ರೆಂಡ್ಸ್, ಯಾಕಂದರೆ 9 ಇಂಚ್ ತಗೊತೀನಿ, ಒಂದು ಸ್ವಲ್ಪ ಸಣ್ಣ ಇದಾರಲ್ವ, 9 ಇಂಚು 9 ಕಾಲು ಐತೆ, 9 ಇಂಚ್ಗೆ ನಾನು ಮಾಡ್ಕೊತೀನಿ.
ಬ್ಯಾಕ್ ಪಾರ್ಟ್ ಏನ್ ಮಾಡ್ಬೇಕು, ಹಾಫ್ ಇಂಚ್ ಕಡಿಮೆ ಮಾಡ್ಬೇಕು. 9 ಇಂಚ್ ಇರೋದ್ರಿಂದ 8.5 ಅಥವಾ ಸ್ವಲ್ಪ ಕಡಿಮೆ 9 ಇಂಚ್ ಅನ್ನ ನಾನು ಇಟ್ಕೊಂತಾ ಇದ್ದೀನಿ. ಬ್ಯಾಕ್ ಅಲ್ಲಿ ದಯವಿಟ್ಟು ಕಡಿಮೆ ಇಟ್ಕೊಳ್ಳಿ ನೋಡಿ, 8.75 ಅನ್ನ ಇಟ್ಕೊಂಡಿದ್ದೀನಿ ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಬ್ಲೌಸ್ ಉದ್ದ ಬಂದು 15 ಇದೆ, ಬ್ಲೌಸ್ ಲೆಂತ್ ಬಂದು 15 ಇಂಚ್ ಇದೆ. 1 ಇಂಚ್ ಸೇರಿಸ್ಕೊಂಡು 16 ಕೊಡ್ತಾ ಇದ್ದೀನಿ. ನೆಕ್ ಬಂದು ನೋಡ್ಬೋದು 9.5 ಇರೋದ್ರಿಂದ ಇದು ಬಂದು 36-37 ಇದೆ ಸುತ್ತಳತೆದು. ಹಂಗಾಗಿ ನಾನಿಲ್ಲಿ 1.75 ಬ್ಯಾಕ್ ನೆಕ್ ಬಂದು 1.75 ಇಟ್ಕೊತಾ ಇದ್ದೀನಿ. ಶೋಲ್ಡರ್ ಬಂದು ಇದನ್ನ ಇಟ್ಕೊಂಡಿದ್ದೀನಿ. ಟೋಟಲ್ ಆಗಿ 4.75 ಅನ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತೆ ಇಲ್ಲಿ ಬಂದು ಸ್ಟ್ರೈಟ್ ಲೈನ್ ಅನ್ನ 5.5-5.75 ತನಕ ಇಟ್ಕೊಂತೀನಿ ನಾನು. 5.75 ಯಾಕಂದ್ರೆ ಇವ್ರದ್ದು ಕೈ ಒಂದು ಸ್ವಲ್ಪ ಸಣ್ಣ ಆಗಿರೋದ್ರಿಂದ 5.75 ಅನ್ನ ಇಟ್ಕೊಂತೀನಿ. ಇದು ಒಂದು ಲೈನ್ ಎಳೆಯನ. ಇಲ್ಲಿ ಶೋಲ್ಡರು ಮತ್ತೆ ನೆಕ್ ತಗೊಂಡಿರೋದ್ರಿಂದ ಇಲ್ಲಿ 1/2 ಇಂಚ್ ನೀವು ಕಂಪಲ್ಸರಿ ಹೆಚ್ಚಿಸ್ಲೇಬೇಕು 1/2 ಇಂಚ್. ಇದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳೋಣ, ಕೊಟ್ಕೊಳ್ಳಿ. ಇದನ್ನ ನೀಟಾಗಿ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ಸಾಕಾಗತ್ತೆ. ಈ ತರ ನಾವು ತುಂಬಾ ಬ್ರಾಡು ಡೀಪು ಕೊಡೋದ್ರಿಂದ ಇಲ್ಲಿ ಹೆಚ್ಚಿಸ್ಕೊಳ್ಳಿ. ಇಲ್ಲಿ 1.5 ವರೆಗೂ ತೆಗೆದುಕೊಂಡ್ರು ನಿಮ್ಗೇನು ತೊಂದರೆ ಇಲ್ಲ, ಯಾವುದೇ ಕಾರಣಕ್ಕೂ ಇದು ಬರಲ್ಲ. ನಾವಿಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ ಜಾಸ್ತಿ ಕಟ್ ಮಾಡ್ಕೊಂಡಿರ್ತೀವಿ ಬ್ರಾಡಾಗಿ. ಇವ್ರದ್ದು ಬ್ಯಾಕ್ ಡೀಪ್ ಬಂದು 9 ಇಂಚು ಅಥವಾ 9.5 ಅಂಥದ್ದು. ಮತ್ತು ಲೀಫ್ ಡಿಸೈನ್ ಇವ್ರು ಇದನ್ನೇ ಕೇಳ್ತಾರೆ ಯಾವಾಗಲೂ, ಒಂಥರ ಈ ಥರ ಶೇಪ್ ಕೊಡಿ ಅಂತ. ಅದನ್ನೇ ಕೊಡೋಣ 9.5. ಅವ್ರು ನನಗೆ ಗೊತ್ತು, ಅವ್ರದ್ದು ಯಾವಾಗಲೂ 9.5 ಅವ್ರು ಇಟ್ಕೊಳೋದು. 9.5ಗೆ ನಾನು ಇಲ್ಲಿಂದ ಮಾರ್ಕನ್ನು ಹಾಕೊತಾ ಇದ್ದೀನಿ. ಮತ್ತು ಇವ್ರಿಗೆ ಇದನ್ನು ಕೊಡ್ತೀನಿ, ಏನು 9.5, ಒಂದು 1/2 ಇಂಚು ಕೆಳಗಡೆ ಕೊಡೋಣ. ಇಲ್ಲಿ ಬಂದು 3 ಇಂಚಸ್ ಅಥವಾ 3.5 ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ. 3.5 ಮಾರ್ಕ್ ಹಾಕಿದ್ದೀನಿ. ಲೀಫ್ ಡಿಸೈನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಶಾರ್ಪ್ ಬರುತ್ತೆ, ಹಂಗಾಗಿ ಕಡಿಮೆ ಅನಿಸುತ್ತೆ ಡೀಪು ನೋಡಿ. ಇಲ್ಲಿ ನಾವು ಇನ್ನೊಂದು ಹೇಳಬೇಕು, ಇಲ್ಲಿ ನಾವು ಇಲ್ಲಿ ಅಗಲ ಮಾಡ್ಕೊಳೋದ್ರಿಂದ ಈ ಪಾರ್ಟನ್ನು ನಾವು ಜಾಸ್ತಿ ಮಾಡ್ಕೊಳ್ಲೇಬೇಕು, ಆವಾಗಲೇ ಫಿನಿಷಿಂಗ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಎಳ್ಕೊಂಡಂಗೆ ಆಗ್ಬಿಡುತ್ತೆ, ಈ ಪಾರ್ಟ್ ಎಳ್ಕೊಂಡಂಗೆ ಆಗ್ಬಿಡುತ್ತೆ. ಈಗ ನಾನು ಇದನ್ನು ನೋಡಿ, ಏನು ಅವ್ರ ಶೇಪ್ ಕೇಳಿದ್ರು ಆ ಥರ ಶೇಪನ್ನು ನೋಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮಗೆ, ಜಾಸ್ತಿ ಡೀಪ್ ತಗೊಂಡ್ರು ಕೂಡ ಡೀಪ್ ಅನಿಸಲ್ಲ. ಈಗ ಕಟ್ ಮಾಡ್ತೀನಿ ಫ್ರೆಂಡ್ಸ್, ಇದು ಸುಮ್ಮನೆ ಮಾರ್ಕ್ ಆಗ್ತಿಲ್ಲ, ಕ್ಯಾನ್ವಾಸ್ ಆ ಥರ ಏನು ಯೂಸ್ ಮಾಡಲ್ಲ. ಕ್ಯಾನ್ವಾಸ್ ಯೂಸ್ ಮಾಡ್ಬೇಕಾ ನೋಡ್ತೀನಿ, ಯಾಕಂದ್ರೆ ಇದು ತುಂಬ ತೆಳುವಿರೋದ್ರಿಂದ ನಾರ್ಮಲ್ ತುಂಬ ತೆಳುವಿದೆ ಫ್ರೆಂಡ್ಸ್. ನಾರ್ಮಲ್ ನೋಡಿ ಎಲ್ಲ ಕಾಣಿಸ್ತಾ ಇದೆ ನೋಡಿ, ಬಳೆ ಎಲ್ಲ ಕಾಣಿಸ್ತಾ ಇದೆ, ತೆಳುವಿದೆ. ಹಂಗಾಗಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಬ್ಯಾಕ್ ಅಲ್ಲಿ ಕಟ್ ಮಾಡಲ್ಲ, ನಾನು ಬ್ಯಾಕ್ ತೋರಿಸ್ತೀನಿ ನಿಮಗೆ ನೋಡಿ. ಈ ರೀತಿ ಕಟ್ ಮಾಡ್ಕೊತೀನಿ, ಇವು ನಮ್ಮ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ, ಹಂಗಾಗಿ ಕ್ಯಾನ್ವಾಸನ್ನು ಕೂಡ ಸೇಮ್ ಈಗೇನು ಮಾರ್ಕ್ ಹಾಕಿದ್ದೀನೋ ಅಷ್ಟನ್ನೇ ಯೂಸ್ ಮಾಡೋಣ. ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಹಾಕ್ಕೊಂಡೆ. ಇಲ್ಲಿ ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಯಾಕಂದರೆ ಇಲ್ಲಿ ನಮ್ಮದು ಆರ್ಮೋಲು ಇದು ಶೇಪ್ ಬರೋದ್ರಿಂದ ಇಲ್ಲಿ ಸಿಕ್ಕಿದ್ರೆ ಸಾಕಾಗುತ್ತೆ. ಇದು ಬಂದು 9.5 ಇದೆ ಆರ್ಮೋ, ಇದು ಬಂದು 37 9.5. ಹಂಗಾಗಿ ಅದಕ್ಕೆ 1/2 ಇಂಚ್ ಸೇರಿಸ್ಕೊಳ್ಳೋಣ. ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ನಮಗೆ 9.75 ಎದೆಸುತ್ತಳ್ತೆ ತಗೊಬೇಕಾಗುತ್ತೆ ನೋಡಿ. ಇದು 9.75 ಅಥವಾ 10 ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ. ನಾನಿಲ್ಲಿ ಬೆಲ್ಟ್ ಪಟ್ಟಿ ಮಾರ್ಕ್ ಹಾಕಲ್ಲ ಫ್ರೆಂಡ್ಸ್, ಬೆಲ್ಟ್ ಪಟ್ಟಿ ಆಮೇಲೆ ತಗೊತೀನಿ. ಏನು ಬ್ಯಾಕ್ ಪಾರ್ಟಲ್ಲಿ ಇದೆಯೋ ಈ ಥರ ಏನಾದರೂ ಬೇರೆ ಬೇರೆ ಪೀಸನ್ನು ತಗೊಬೇಕು ಅಂದರೆ ಇಲ್ಲಿ ಏನಿದೆಯೋ ಇಲ್ಲಿಂದ ಇಲ್ಲಿಗೆ ಅಳತೆ ತಗೊಂಡು ಬೆಲ್ಟ್ ಪಟ್ಟಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಪ್ಲಸ್ 1 ಇಂಚು ಎಕ್ಸ್ಟ್ರಾ ತಗೊತೀನಿ. ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡು ನೋಡ್ತಾ ಇದ್ದೀನಿ ಎಷ್ಟಿದೆಯೋ ಅಷ್ಟನ್ನು ಕ್ಲೀನಾಗಿ. 12 ಇಂಚ್ ಇದೆ ಫ್ರೆಂಡ್ಸ್, 12 ಇಂಚು ಕರೆಕ್ಟಾಗಿ 12 ಇಂಚ್ ಇದೆ ಬೆಲ್ಟ್ ಪಟ್ಟಿವರೆಗೂ. ನಾನು ಇಲ್ಲಿಗೆ 1 ಇಂಚ್ ಸೇರಿಸ್ಕೊಂಡು 13 ಇಂಚ್ಗೆ ಮಾರ್ಕನ್ನು ಹಾಕೊತೀನಿ. 1 ಇಂಚ್ ಸೇರಿಸ್ಕೊಳ್ಳೋಣ.
13 ಇಂಚು ಅಥವಾ 13.5 ವರೆಗೂ ನಾವೇನು ಮಾಡ್ಬೋದು ತೊಗೊಬೋದು. ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊತ ಇದ್ದೀನಿ. ನೆಕ್ಕು ಫ್ರಂಟಲ್ಲಿ ಶೋಲ್ಡರು ಮತ್ತು ನೆಕ್ಕನ್ನು ಇಲ್ಲಿ ನಾನು ನಾರ್ಮಲ್ ಆಗಿ 2.5 ತೆಗೆದುಕೊಂತೀನಿ ಇಷ್ಟಕ್ಕೆಲ್ಲ. ಇಲ್ಲೂ ಕೂಡ 2.5 ತೆಗೆದುಕೊಂತ ಇದ್ದೀನಿ. ಶೋಲ್ಡರ್ ಬ್ಯಾಕಲ್ಲೂ 3 ಇಂಚ್ ತೊಗೊಂಡಿದ್ದೆ, ಫ್ರಂಟಲ್ಲೂ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾವು ಯಾವುದೇ ಹೆಚ್ಚು ಸಹ ಅವಶ್ಯಕತೆ ಇಲ್ಲ ನೋಡಿ, 5.5 ಐತೆ, 6 ಇಂಚ್ವರೆಗೂ ನಾವು ತೊಗೊಳ್ಳೇಬೇಕು. ಹಂಗಾಗಿ ಒಂದು 1/2 ಇಂಚು ನೋಡಿ, ಫ್ರಂಟಲ್ಲಿ ನಾನು 5.75 ತೊಗೊತಿಲ್ಲ, 6 ಇಂಚನ್ನು ತೆಗೆದುಕೊಂತ ಇದ್ದೀನಿ. ಈ ಥರ ಒಂದು ಶೇಪನ್ನು ಎಳೆಯೋಣ. ಇಲ್ಲೂ ಕೂಡ ಒಂದು ಚೂರು, ಜಾಸ್ತಿ ಅಲ್ಲ, ಒಂದು ಚೂರು ಸ್ವಲ್ಪ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ. ಇದು ಫ್ರಂಟ್ ಶೇಪ್. ಇಲ್ಲಿ ಬಂದು 6.5 ತೆಗೆದುಕೊಂತೀನಿ. ಫ್ರಂಟಲ್ಲಿ ಇವರು ತುಂಬ ಜಾಸ್ತಿ ಡೀಪ್ ಆ ಥರ ಏನೂ ಇಡಲ್ಲ, ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ. ಈ ರೀತಿ ಶೇಪನ್ನು ಕೊಟ್ಕೊತಿದ್ದೀನಿ. ಇಲ್ಲಿಂದ ಬಂದು ಏನಿರುತ್ತೋ ಇಲ್ಲಿ ನಾನು 1 ಇಂಚು ಅಥವಾ 1.5 ಇಂಚ್ವರೆಗೂ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿಂದ 3 ಇಂಚು ಅಥವಾ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡೆ, ಮತ್ತು ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೂ ಕೂಡ 1.5 ಇಂಚು ನಾವು ಅಲ್ಲಿ ಇಲ್ಲೆಷ್ಟು ತೊಗೊಂಡ್ವ ಎಕ್ಸ್ಟ್ರಾ ಅಷ್ಟನ್ನು ಈ ರೀತಿ ತೊಗೊಂಡೆ, ಮಾರ್ಕ್ ಹಾಕ್ಕೊಂಡೆ ನಾನು. ಇದನ್ನು ನಿಮ್ಗೆ ಅಕಸ್ಮಾತ್ ಶಾರ್ಪ್ ಅನ್ನಿಸ್ತಾ ಐತೆ ಅಂದರೆ ನಾರ್ಮಲ್ಲಾಗಿ ಒಂದು ರೌಂಡ್ ಶೇಪನ್ನು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಚೆಸ್ಟ್ ಬಂದು 9.5 ಅದು ಕಾಫಿ 9.75 ಅಥವಾ 10 ಇಂಚು ಅಂದ್ಕೊಳ್ಳೋಣ. 10 ಇಂಚು ನೋಡಿ ಇಲ್ಲಿದೆ ನೋಡಿ, ಇಷ್ಟು ನಾನಿಲ್ಲಿ ಇಲ್ಲಿ 1/2 ಇಂಚು ಈ ಥರ ತೆಗೆದುಕೊಂಡು ಅಂದರು ಕೂಡ ನಮ್ಗೆ ಏನು ಬೇಕಾಗಿರುತ್ತೋ ಅದು ಸಿಕ್ತು ನೋಡಿ. ಈ ಥರ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ಮಧ್ಯಕ್ಕೆ ಒಂದು ಇಲ್ಲಿ ಡಾಟ್ ಪಾಯಿಂಟ್, ಇಲ್ಲೂ ಕೂಡ ಡಾಟ್ ಪಾಯಿಂಟ್, ಇಲ್ಲೇನು ಮಾರ್ಕ್ ಹಾಕಿದ್ದೀನಿ ಇದಕ್ಕೆ ಡಾಟ್ ಪಾಯಿಂಟ್. ತುಂಬಾ ಈಸಿ ಬ್ಲೌಸ್ ಅನ್ನೋದು ತುಂಬ ಈಸಿ ಐತೆ, ನೀವು ಕಲ್ತ್ಕೊಬೇಕಷ್ಟೇ ನೋಡಿ. ಇಲ್ಲೂ ಅಷ್ಟೇ, ಒಂದು ಸ್ವಲ್ಪ ಒಳಕ್ಕೆ ನಂಗೆ ತಗೊಳ್ಳಿ. ಅವಾಗೇನಾಗತ್ತೆ ಅಂದರೆ ನಮ್ಮದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ತುಂಬ ಒಳಗಡಿಕ್ ಮಾಡಿಬಿಡ್ತೀರಾ, ಅದು ಮಾಡಬೇಡಿ ನೋಡಿ. ಈ ಥರ ಮಾಡ್ಕೊಳ್ಳಿ, ಇಲ್ಲಿ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ಒಳಗಡಿಕ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ನಮಗೆ ಬ್ಲೌಸ್ ಅನ್ನೋದು ಬರುತ್ತೆ ನೋಡಿ. ಈ ಥರ ಎಕ್ಸ್ಟ್ರಾ ಏನಿತ್ತು ಅದನ್ನು ನಾನೇನು ಮಾಡಿದೆ, ಕಟ್ ಮಾಡಿ ತೆಗೆದುಬಿಟ್ಟೆ. ನಾವಿಲ್ಲಿ ಯಾವುದೇ ಪೀಸನ್ನು ಯಾವುದಕ್ಕೂ ಯಾವ ಪೀಸನ್ನು ಕೂರಿಸೋ ಅಷ್ಟು ಇಲ್ಲ, ಎರಡು ನೀಟಾಗಿ ನಮಗೆ ಸಿಕ್ತು. ಫ್ರಂಟ್ ಪಾರ್ಟಲ್ಲಿ ನಾವು ನೋಡಿ, ಫ್ರಂಟ್ ಪಾರ್ಟಲ್ಲಿ ಏನು ಮಾರ್ಕಿಂಗ್ ಹಾಕಿದ್ದೀನಿ ಅದರ ಒಳಗಡೆ ಸ್ವಲ್ಪ ಕಟ್ಟಿಂಗನ್ನು ಮಾಡ್ಕೊಂಡು ನೋಡಿ. ಈ ರೀತಿ ಫ್ರಂಟ್ ಪಾರ್ಟ್ ಆಯಿತು. ಇದನ್ನು ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನಂದು ಏನು ಬ್ಲೌಸ್ ಇತ್ತು ಸೇಮ್ ಬರೋ ಥರನೇ ನಾನು ನೋಡ್ಕೊತೀನಿ. ಇಲ್ಲಿ ಬಂದು ನಾನು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎರಡನ್ನೂ ಕೂಡ ಇದರಲ್ಲೇ ಕೊಡ್ತೀನಿ ಫ್ರೆಂಡ್ಸ್, ಇದರಲ್ಲೇ ಕೊಡೋಣ ನೋಡಿ. 3 ಇಂಚು ಅಥವಾ 2.5 ಇಂಚಷ್ಟು ಅಗಲದ್ದು ಸಿಂಗಲ್ ಪಟ್ಟಿ ತೆಗೆದುಕೊಳ್ಳಿ, ಡಬಲ್ ಪಟ್ಟಿಗೆ ಒಂದು 4 ಇಂಚಷ್ಟಾಗಿ ತೆಗೆದುಕೊಳ್ಳಿ, ಸಾಕಾಗುತ್ತೆ. ಇನ್ನು ನಾವು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು. ಮತ್ತು ಬ್ಯಾಕಲ್ಲಿ ನನಗೆ ಇದು ಬೇಕು, ಏನು ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಬೇಕು ನೋಡಿ. ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ 9 ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತೀನಿ. ಇನ್ನು ಅಕಸ್ಮಾತ್ ಬೇಕಾ ನನಗೆ ಯೂಸ್ ಮಾಡೋದಕ್ಕೆ ನೋಡೋಣ. ಓಕೆ, ಇದು ಕ್ಯಾನ್ವಾಸನ್ನು ಹಾಕೋದಕ್ಕೆ ಯಾವುದೇ ಪೀಸನ್ನು ನಾನು ಕೂಡಿಸೋಷ್ಟಿಲ್ಲ. ಮತ್ತು ಇನ್ನೊಂದು ಹೇಳಬೇಕು, ತೋಳನ್ನು ಕೂಡ ನಾನು ಯಾವುದೇ ತೋಳನ್ನು ಕೂಡ ಕೂಡಿಸೋಷ್ಟಿಲ್ಲ. ಕ್ಯಾನ್ವಾಸ್ಗಾಯಿತು, ನಾನು ಬೆಲ್ಟ್ ಪಟ್ಟಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸಹ ಕಟ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಆಯಿತು ಮತ್ತು ತೋಳು ಆಯಿತು, ನಮ್ದು ಎಲ್ಲ ಪೀಸು ಆಯಿತು. ಈಗ ನಾವು ಎರಡು ಅಲ್ಲಿಗೆ ನಾವು ಬೆಲ್ಟ್ ಪಟ್ಟಿ ಎರಡು ಲೇಯರ್ ಬೇಕಾಗುತ್ತೆ, ಸಿಗುತ್ತಾ ಒಂದ್ಸಲ ಚೆಕ್ ಮಾಡೋಣ.
ಒಂದು ಅಂದ್ರೆ ಟೂ ಲೇಯರ್ಸ್ ಒಂದ್ ಸೈಡಿಗೆ ಆಯ್ತು. ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಇನ್ನೊಂದು ಚಿಕ್ಕ ಪೀಸನ್ನು ನಾವು ಕೊಟ್ಕೊಂಡ್ರೆ, ಇಲ್ಲಿಗೆ ತುಂಬ ಚಿಕ್ಕದೊಂದು ಪೀಸ್ ಕೊಟ್ಕೊಂಡ್ರೆ ಇಲ್ಲೂ ಕೂಡ ಆಗುತ್ತೆ, ಇಲ್ಲಾಂದ್ರೆ ಹಂಗೆ ಬೇಕಾದರೂ ನಾವು ಮಾಡ್ಕೊಬೋದು. ಟೂ ಲೇಯರ್ಸ್ ಥರನೇ ಆಗುತ್ತೆ. ನೋಡಿ ನಮ್ದು ಎರಡು ಲೇಯರು ಬೆಡ್ ಇದು ಕೂಡ ಆಯಿತು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಇಟ್ಕೊಂಡು ನಾವು ಮೇನ್ ಬಟ್ಟೆಯನ್ನು ಆರಾಮಾಗಿ ಕಟ್ ಮಾಡ್ಕೊಬೋದು. ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡಿಕೊಂಡೆ, ಆದರೂ ಇದೇನು ಬಾರ್ಡರ್ ಅನ್ನೋದು ನನಗೇನು ಕೂರ್ತಾ ಇಲ್ಲ ಬಾರ್ಡರು ಸರಿಯಾಗಿ. ನಾವು ಇದಕ್ಕೆ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಸಹ ಕೊಡ್ತೀನಿ. ನೀವು ಹೊಲಿಬೇಕಾದ್ರೂ ಕೂಡ ಪ್ರೆಸ್ಸಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಇದು ಬಂದು ಏನು ಬಾರ್ಡರ್ ಇದೆಯೋ ಅದಕ್ಕೆ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಹಾಫ್ ಇಂಚ್ ಕಟ್ ಮಾಡಿಲ್ಲ, ಯಾಕಂದರೆ ಬಾರ್ಡರ್ ಇದ್ದಾಗ ಹಂಗೆ ಕಟ್ ಮಾಡಿದಾಗ ಒಂಥರ ಅನಿಸುತ್ತೆ. ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೆ ಬೇಕಾದರೆ ಮಾಡ್ಕೊಬೋದು, ಇಲ್ಲಾಂದರೆ ಕೆಲವೊಂದು ಸಲ ಮಾಡಿದ್ರೆ ಅದು ಬಾರ್ಡರ್ ಇಲ್ಲ ಅಂದರೆ ವಿತೌಟ್ ಬಾರ್ಡರ್ ಓಕೆ, ವಿತ್ ಬಾರ್ಡರ್ ಆದಾಗ ಒಂದು ಸ್ವಲ್ಪ ಆಕ್ವರ್ಡ್ ಅನಿಸುತ್ತೆ. ಹಂಗಾಗಿ ಬಾರ್ಡರ್ ಇರೋದಕ್ಕೆ ನಾನು ಕಟ್ ಮಾಡಲ್ಲ. ಬಾರ್ಡರ್ ಇಲ್ಲಿ ವೇರಿಯೇಷನ್ ಆದಂಗಾಗತ್ತೆ ಅಂತ ನೋಡಿ ಬ್ಯಾಕ್ ಪಾರ್ಟು ಸಹ ಆಯಿತು. ಪ್ರೆಸ್ಸಿಂಗ್ ಕೂಡ ಆಯಿತು. ಏನು ಅಷ್ಟು ನೀಟಾಗಿ ಪ್ರೆಸ್ಸಿಂಗ್ ಮಾಡಿದ್ರು ಸೇಮ್ ಇದೆ, ಯಾವುದೇ ಚೇಂಜಸ್ ಇಲ್ಲ. ನೀವು ಯಾವ ಥರ ಬಟ್ಟೆ ಇದು ಮಾಡಿ ದಯವಿಟ್ಟು ಪ್ರೆಸ್ಸಿಂಗ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಲ್ಲವನ್ನು ಕೂಡ ನೀಟಾಗಿ ಕಟ್ ಮಾಡಾಯಿತು. ಇನ್ನು ಇಷ್ಟು ಪಟ್ಟಿದೆ. ಇದನ್ನು ಡೋರಿ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೊಬೋದು. ತೋಳಿಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಕೊಡಬೇಕಾಗುತ್ತೆ, ಮಾಡ್ಕೊತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ಟಿಂಗ್ ಮಾಡೋದು ಬ್ಲೌಸು ಪರ್ಫೆಕ್ಟಾಗಿ. ಬ್ಯಾಕಲ್ಲಿ ಡೀಪ್ ಬರಲಿ ಡೀಪ್ ಬರದೇ ಇರಲಿ, ಕೆಲವ್ರಿಗೆ ಡೀಪ್ ಇಟ್ಕೊಂಡಿರಲ್ಲ ಆದರೂ ಶೋಲ್ಡರ್ ಡ್ರಾಪ್ ಅಂತ ಅನಿಸ್ತಾ ಇರುತ್ತೆ, ಆಗ್ತಾ ಇರುತ್ತೆ. ಹಂಗೆಲ್ಲ ಆಗಬಾರ್ದು ಅಂದರೆ ಬ್ಯಾಕಲ್ಲಿ ನೀವು ನೆಕ್ಕಿನ ಅಗಲವನ್ನು ಕಡಿಮೆ ತೆಗೆದುಕೊಳ್ಳಿ. ಶೋಲ್ಡರ್ ಫ್ರಂಟಲ್ಲಿ ಎಷ್ಟು ತೊಗೊಂಡಿರ್ತೀರೋ ಬ್ಯಾಕಲ್ಲೂ ಅಷ್ಟೇ ತೆಗೆದುಕೊಳ್ಳಿ. ಫ್ರಂಟಲ್ಲಿ ಏನು ಮಾಡಬೇಕಾಗುತ್ತೆ, ನಾರ್ಮಲ್ಲಾಗಿ ಏನು ಅವತ್ತಿಂದ ನಾವು ಕಟ್ ಮಾಡ್ಕೊಂಬಂದಿದ್ವಿ ಅದೇ ಪ್ರಕಾರ ಕಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಈಗ ಇದರ ಸ್ಟಿಚಿಂಗ್ ಕೂಡ ನಾನು ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.